ಕನ್ನಡಕ್ಕಾಗಿ ಧ್ವನಿ ಎತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದು ಗೋವರ್ಧನ ಗಿರಿಧಾರಿಯಾಗುತ್ತದೆ ಇಂದು ಎಲ್ಲರೂ ಸಹ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರಿ ಹೋಗುತ್ತಿರುವಾಗ ನಮ್ಮ ಕರುನಾಡು ತನ್ನ ವೇಷಭೂಷಣ ಸಂಸ್ಕೃತಿಯಿಂದ ಇಡೀ ಪ್ರಪಂಚವನ್ನೇ ತನ್ನತ್ತ ಸೆಳೀತಾ ಇದೆ ಕಲೆಗಳ ನಾಡು ಕವಿಗಳ ಬಿಡು ಚಂದನದ ಗೂಡು ಅಂತ ಕರೆಸಿಕೊಂಡಿರುವ ನಮ್ಮ ಕನ್ನಡ ನಾಡಿನ ಹಿರಿಮೆ ಗರಿಯನ್ನು ತಮ್ಮ ನೃತ್ಯದ ಮೂಲಕ ಪ್ರದರ್ಶಿಸಿದ ತಮ್ಮ ನೃತ್ಯದ ಮೂಲಕ ಪ್ರದರ್ಶಿಸಿದಂಥ ಆದಿಲಕ್ಷ್ಮಿ ಸಂಗಡಿಯರಿಗೆ ಧನ್ಯವಾದಗಳು ಈಗ ಕಾಲೇಜು ಹಾಗೂ ಉಪನ್ಯಾಸಕರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಲು ಬರ್ತಾ ಇದ್ದಾರೆ ಗೌತಮಿ ಈ ವೇದಿಕೆ ಮೇಲೆ ಹಸನರಾಗಿರುವ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ನನ್ನ ಮಧ್ಯಾಹ್ನದ ಶುಭೋದಯ ಸಹಪಾಠಿಗಳೇ ನಿಮ್ಮೆಲ್ಲರಿಗೂ ಸಹ ನನ್ನ ಬೆಳೆ ಈ ವೇದಿಕೆ ಮೇಲೆ ನನ್ನ ಅನಿಸಿಕೆಗಳನ್ನು ತಿಳಿಸಲು ಇಷ್ಟಪಡುತ್ತಿದ್ದೇನೆ ನನ್ನ ಹೆಸರು ಗೌತಮಿ ನಾನು ದ್ವಿತೀಯ ಪಿಯುಸಿಯಲ್ಲಿ ಕಲಾ ವಿಭಾಗ ಓದುತ್ತಿದ್ದೇನೆ ನಮ್ಮ ಭಾರತ ದೇಶದಲ್ಲಿ ಒಂದು ಅಂಗುಳದಷ್ಟಿರುವ ಕರ್ನಾಟಕದ ಪ್ರಮುಖ ಭಾಷೆಯಾದ ಕನ್ನಡ ವಿಷಯಕ್ಕೆ ಬಂದಾಗ ವಿದ್ಯಾರ್ಥಿಗಳೆಲ್ಲ ಮೆಚ್ಚಿನ ಉಪಾಧ್ಯಾಯರಾದ ಎಂಎನ್ ಸರ್ ಅದೇ ಅಲ್ಲದೆ ಒಂದು ಹತ್ತ ಹೇಳಿದರೆ ಮತ್ತೊಂದು ಹತ್ತ ಮಾಡಿಕೊಳ್ಳುವರಾಗಿದ್ದಾರೆ ವಿದ್ಯಾರ್ಥಿಗಳೆಲ್ಲರೂ ಕನ್ನಡದ ಪಿತಾಮಹ ಎಂದು ಸಹ ಕರೆಯುವ ಎಂಎನ್ ಸರ್ ಆಗಿದ್ದಾರೆ ಇನ್ನಿತರ ಕನ್ನಡದ ಉಪಾಧ್ಯಾಯರಾದ ಎಚ್ಎಲ್ಬಿ ಸರ್ ಅವರು ವಾರಕ್ಕೆ ಒಂದು ಸಾರಿ ಬಂದರೂ ಜೀವನದಲ್ಲಿ ಗುರು ತಲುಪುವುದು ಹೇಗೆ ಎಂಬುದರ ಬಗ್ಗೆ ಒಂದು ಗಂಟೆಯಲ್ಲಿ ನಮಗೆ ತಿಳಿಸುತ್ತಿದ್ದಾರೆ ಅದೇ ರೀತಿ ಬ್ರಿಟಿಷರು ನಮ್ಮ ದೇಶದಲ್ಲಿ ಆಂಗ್ಲ ಭಾಷೆಯನ್ನು ಜಾರಿಗೆ ತಂದರು ಅವರು ನಮ್ಮ ವಿರೋಧಿಯಾಗಿದ್ದಾರೆ ಇಂದು ಇದನ್ನು ಓದಿಸುವ ಉಪಾಧ್ಯಾಯರು ನಿಮ್ಮ ನಮ್ಮ ನೆಚ್ಚಿನ ಮುತ್ಯಾಲಪ್ಪ ಸರ್ ವೆಂಕಿ ಸರ್ ಎಸ್ ಎಸ್ ಸರ್ ಇವರು ಆಂಗ್ಲ ಭಾಷೆಯನ್ನು ಅತ್ಯುತ್ತಮವಾಗಿ ಬೋಧಿಸುತ್ತಾರೆ ಅದರಲ್ಲಿ ಮುತ್ಯಾಲಪ್ಪ ಸರ್ ಅವರು ಮಕ್ಕಳೊಂದಿಗೆ ತಮಾಷೆ ಮಾಡುತ್ತಾ ಒಂದೊಂದು ಬಾರಿ ಅವರಿಗೆ ಕೋಪ ಜಾಸ್ತಿ ಎಂಬ ಅವರೇ ಹೆಗ್ಗಳಿಕೆಯಿಂದ ಹೇಳಿಕೊಳ್ಳುವ ಹಾಗೂ ಎಲ್ಲರ ಮೇಲೆ ಗೇಲಿ ಮಾಡುವುದರಲ್ಲಿ ಮುಂದಾಗಿರುತ್ತಾರೆ ಎಸ್ ಎಸ್ ಸರ್ ಅವರು ಈಗಿನ ಉಪಾಧ್ಯಾಯರಾಗಿರಲಿಲ್ಲ ಈಗಿನ ಅಧ್ಯಯನ ಮಾಡುವ ಉಪಾಧ್ಯಾಯರಿಗೆ ಉಪಾಧ್ಯಾಯರಾಗಿದ್ದಾರೆ ಇವರು ಈಗಲೂ ಸಹ ಎನರ್ಜಿ ಬಾಯ್ತರ ಇದ್ದಾರೆ ಈ ಮುಂದಿನ ಜೀವನ ಹೇಗಿರುತ್ತೆ ಎಂಬುದನ್ನು ತಿಳಿಸುತ್ತಾರೆ ಇನ್ನು ಇತಿಹಾಸದ ವಿಷಯಕ್ಕೆ ಬಂದಾಗ ಭಾರತದ ಇತಿಹಾಸ ತಿಳಿಯಲು ಒಂದು ವಿಷಯವಾದ ಇತಿಹಾಸ ವಿಷಯಕ್ಕೆ ಬಂದಾಗ ರಾಮಕೃಷ್ಣಪ್ಪ ಸರ್ ವಿಜಯ ಮಿಸ್ ಎಸ್ ಎನ್ ಎಸ್ ಸರ್ ಇವರು ಹಿಂದೆ ನಡೆದ ಘಟನೆಗಳು ನಮ್ಮ ಮುಂದೆ ನಡೆಯುತ್ತಿದೆ ಎಂದು ಊಹಿಸುವಂತೆ ಇತಿಹಾಸ ಬಗ್ಗೆ ಅಧ್ಯಯನ ಮಾಡುತ್ತಾರೆ ರಾಮಕೃಷ್ಣಪ್ಪ ಸರ್ ಅವರು ಜೀವನದಲ್ಲಿ ಗುರಿಯನ್ನು ತಲುಪಲು ಭರವಸೆಯನ್ನು ಮೂಡಿಸುತ್ತಾರೆ ಇನ್ನು ಅರ್ಥಶಾಸ್ತ್ರದ ವಿಷಯಕ್ಕೆ ಬಂದಾಗ ಜೀವನದಲ್ಲಿ ಹಣಕಾಸಿನ ವ್ಯವಹಾರ ಹೇಗೆ ನಿರ್ವಹಿಸಬೇಕೆಂಬುದರ ಬಗ್ಗೆ ತಿಳಿಯಲು ಅರ್ಥಶಾಸ್ತ್ರದ ವಿಷಯಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಮೆಚ್ಚಿನ ಎಂ ಆರ್ ಎಸ್ ಸರ್ ಪ್ರೇಮಾ ಮಿಸ್ ಮತ್ತು ವಿಶಾಲ ಮಿಸ್ ಅವರು ಅರ್ಥಶಾಸ್ತ್ರದ ಪಠ್ಯಪುಸ್ತಕಗಳು ಬದಲಾವಣೆಯಾದರೂ ಸಹ ಅವರು ಕಷ್ಟಪಟ್ಟು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ತಿಳಿಸುವ ವಿಷಯವಾಗಿದೆ ಅದೇ ರೀತಿ ಸಮಾಜದಲ್ಲಿ ಮಾನವರು ಯಾವ ರೀತಿ ತೊಂದರೆಗೆ ಒಳಗಾಗಿದ್ದಾರೆ ಅದಕ್ಕೆ ಪರಿಹಾರವೇನು ಹೇಗೆ ಜೀವನ ನಡೆಸಬೇಕು ಎಂಬುದರ ಬಗ್ಗೆ ತಿಳಿಸಲು ಸಮಾಜಶಾಸ್ತ್ರದ ಉಪಾಧ್ಯಾಯರಾದ ಮಂಜುನಾಥ್ ಸರ್ ಮತ್ತು ಮಂಜುನಾಥ್ ಸರ್ ಅವರು ವಿದ್ಯಾರ್ಥಿಗಳಿಗೆ ನಗುಮೆಚ್ಚಿನವರಾಗಿ
ಮಾಲೀಕರು ಹಾಗೂ ಎಎನ್ ಸರ್ ಅವರು ಇವರು ಸಮಾಜದಲ್ಲಿ ಏನು ನಡೆಯುತ್ತದೆ ಎಂದು ಕಣ್ಣು ಮುಂದೆ ನಡೆದಂತೆ ಸ್ಪಷ್ಟವಾಗಿ ತಿಳಿಸುತ್ತಾರೆ ಇನ್ನು ರಾಜ್ಯಶಾಸ್ತ್ರದ ವಿಷಯಕ್ಕೆ ಬಂದಾಗ ಪ್ರಾಂಶುಪಾಲ ಎಸ್ಮೇಶನ್ ಅವರಿಂದ ಇತ್ತೀಚಿನ ವಿದ್ಯಾರ್ಥಿಗಳು ಹೇಗಿರಬೇಕು ಎಂದು ತಿಳಿಸಿದ್ದಾರೆ ಕಲಾ ವಿಭಾಗದವರಿಗೆ ರಾಜ್ಯಶಾಸ್ತ್ರದ ಉಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಇನ್ನು ಕೆವಿಎನ್ ಸರ್ ಅವರು ವಿದ್ಯಾರ್ಥಿಗಳಿಗೆಲ್ಲ ನಗುಮೆಚ್ಚಿನ ಉಪಾಧ್ಯಾಯರಾಗಿದ್ದರು ಇವರು ಡಿಗ್ರಿ ಕಾಲೇಜಿಗೂ ಪ್ರಾಂಶುಪಾಲರಾಗಿದ್ದಾರೆ ಪದವಿ ವಿದ್ಯಾರ್ಥಿಗಳಾದ ಕಲಾ ವಿಭಾಗದವರಿಗೆ ರಾಜ್ಯಶಾಸ್ತ್ರ ಮಾಹಿತಿಯನ್ನು ಸ್ಪಷ್ಟವಾಗಿ ವಿವರಿಸುತ್ತಾರೆ ಇವರು ಒಬ್ಬ ಸಂಗೀತಗಾರನಾಗಿದ್ದರು ಇವರು ಮಕ್ಕಳೊಂದಿಗೆ ನಗುತ್ತಾ ಆಡಿಸುತ್ತಾ ಪಾಠಗಳನ್ನು ಮುಂದುವರಿಸುತ್ತಿದ್ದಾರೆ ಅವರು ತುಂಬಾ ಚೆನ್ನಾಗಿ ಹಾಡುಗಳನ್ನು ಹಾಡುತ್ತಾರೆ ಅದೇ ರೀತಿ ಈ ಎಲ್ಲಾ ಶಿಕ್ಷಕರಿಗೆ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ ಏನಪ್ಪ ಅಂದ್ರೆ ಒಂದು ಸ್ಟೂಡೆಂಟ್ ಕೆಲವು ದಿನಗಳ ಹಿಂದೆ ನನಗೆ ತಲೆನೋವು ಹೆಚ್ಚಾಯಿತು ಇವರೆಲ್ಲರೂ ತಮ್ಮ ತಲೆ ಮಗಳಂತೆ ಭಾವಿಸಿ ನನಗೆ ಧೈರ್ಯ ತುಂಬಿದರು ನಾನು ಇವರಿಗೆ ಋಣಿಪಡಿ ಇರುತ್ತೇನೆ ಥ್ಯಾಂಕ್ ಯು ಒನ್ ಅಂಡ್ ಆಲ್